ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಆರ್ಆರ್ ನಗರ ವಿಧಾನಸಭಾ ವಾರ್ಡ್ಗೆ ಬಂದಿದ್ದಾರೆ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಏನು ವಿಷಯನ ನಿಮಗೆ ತಲುಪಿಸಬೇಕು ಆ ವಿಷಯನ ಮಾತ್ರ ಸ್ಪಷ್ಟವಾಗಿ ತಲುಪಿಸ್ತೀನಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬುದ್ಧಿಜೀವಿಗಳು ಇರತಕ್ಕಂತವರು ಅತಿ ಹೆಚ್ಚು ವಿದ್ಯಾವಂತರು ಇರತಕ್ಕಂತವರು ಅದೇ ರೀತಿ ಹೆಚ್ಚು ಕನ್ನಡ ಚಲನಚಿತ್ರ ನಾಯಕ ನಟರುಗಳು ಇರತಕ್ಕಂತ ಸ್ಥಳನು ಆಗಿದೆ ಅದರಲ್ಲಿ ನಮ್ಮ ಕವಿಗಳಾಗಿದ್ದಂತ ಸಿದ್ಲಿಂಗಯ್ಯನವರು ಇರತಕ್ಕಂತ ವಾರ್ಡ್ ಸಹ ಆಗಿದೆ ಇಂತ ಒಂದು ವಾರ್ಡ್ಗೆ ಇವತ್ತು ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಜೊತೆಯಲ್ಲಿ ನಮ್ಮ ಪಕ್ಷದ ಹಿರಿಯರು ನಮ್ಮ ಮಾರ್ಗದರ್ಶಕರು ಪ್ರತಿಯೊಂದು ಹಂತದಲ್ಲೂ ಒಳ್ಳೆಯದು ಬಯಸುವವರು ಅಶೋಕ ಅಣ್ಣ ಅವರು ಬಂದಿದ್ದಾರೆ ಅವರು ಇವತ್ತು ಬಂದಿರತಕ್ಕಂಥದ್ದು ಬಹಳ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಅದೇ ರೀತಿ ನಮ್ಮ ಸೋಮಣ್ಣವರು ಇಷ್ಟೊತ್ತು ಬಹಳಷ್ಟು ವಿಷಯಗಳನ್ನ ಗಮನಕ್ಕೆ ತಂದಿದ್ದಾರೆ ಅಣ್ಣ ನಿಮ್ಮ ಕ್ಷೇತ್ರಕ್ಕೆ ಯಾವುದು ತೊಂದರೆ ಆಗದ ರೀತಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ಅಷ್ಟು ಮಾಡ್ತೇನೆ ನನ್ನ ನಂಬಿಕೆ ಇಡ್ಬೋದು ಅದೇ ರೀತಿ ನಮ್ಮ ಕ್ಷೇತ್ರದ ಮತದಾರರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಆ ದೇವೇಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅವರು ನನಗೆ ಬಂದಿದ್ದಕ್ಕೆ ನನ್ನ ಧನ್ಯವಾದ ಕಳೆದ ತಿಂಗಳು 50 ವರ್ಷಗಳ ಹಿಂದೆ ಬಂದಂತ ಮಳೆ ಮತ್ತೆ 50 ವರ್ಷ ಆದ ನಂತರ ಹೆಚ್ಚು ಮಳೆ ಆಗಿದ್ದು ಮೇ ತಿಂಗಳು ಆ ಮೇ ತಿಂಗಳಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇದೇ ವಾರ್ಡ್ಗೆ ಬಂದು ವೀಕ್ಷಣೆ ಮಾಡಿದರು ಆವತ್ತು ಬಂದು ಮಾತು ಹೇಳಿದರು ಏಯ್ ಮುಂದಿನ ಮಳೆ ಒಳಗಡೆ ಈ ಕಾಮಗಾರಿನ ಪೂರ್ಣಗೊಳಿಸಿ ಇನ್ನು ಮುಂದಕ್ಕೆ ಈ ಮನೆಗಳಿಗೆ ಮನೆ ಮಳೆ ಬರ್ದಂಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ನನಗೆ ಹೇಳಿದರು ನಮ್ಮ ಮುಖ್ಯಮಂತ್ರಿ ಅದೇ ಮಾತು ಪ್ರಕಾರ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಏನು ಐಡಿಯಲ್ ಹೋಮ್ಸಲ್ಲಿ ಮಳೆ ಬಂದು ಸುಮಾರು ಜಾನುವಾರುಗಳು ಸಾವು ಸಂಭವಿಸ್ತು ಸುಮಾರು ಮನೆಗಳಿಗೆ ತೊಂದರೆ ಆಯಿತು ಸಾರ್ವಜನಿಕರ ಆಸ್ತಿಗಳಿಗೆ ನಷ್ಟ ಉಂಟಾಯಿತು ನಾವು ಪರಿಹಾರ ಕೊಟ್ಟಿರ್ಬೋದು ಆದರೆ ಪರಿಹಾರ ಶಾಶ್ವತ ಅಲ್ಲ ತಾತ್ಕಾಲಿಕವಾಗಿ ಕೊಟ್ಟಂಥ ಪರಿಹಾರ ಆಗಿರುತ್ತೆ ಆದರೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದು ಆಲೋಚನೆ ಮಾಡಿದ್ರೆ ತಾತ್ಕಾಲಿಕವಾಗಿ ಯಾವುದು ಇರಬಾರ್ದು ಆಗ